ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಬಿಗ್ ಶಾಕ್ ಎದುರಾಗಿದೆ. ಎಸ್, ಸಂಸದ ಸ್ಥಾನದಿಂದ ರಾಹುಲ್ ಗಾಂಧಿಯನ್ನ ಅನರ್ಹಗೊಳಿಸಲಾಗಿದೆ. ಜನಪ್ರತಿನಿಧಿಗಳ ಕಾಯ್ದೆ 1951ರ ಪ್ರಕಾರ ಅನರ್ಹಗೊಳಿಸಲಾಗಿದೆ. ನಿಜಕ್ಕೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಇದು ಶಾಕ್. ಕೇವಲ ರಾಹುಲ್ ಗಾಂಧಿಗೆ ಮಾತ್ರ ಅಲ್ಲ, ಲೋಕಸಭೆ ಕಾರ್ಯದರ್ಶಿ ಉತ್ಪಲ್ ಕುಮಾರ್ ರಿಂದ ಅನರ್ಹಗೊಳಿಸಿ ಆದೇಶವನ್ನ ಹೊರಡಿಸಲಾಯಿತು. ಕೇರಳದ ವೈನಾಡು ಕ್ಷೇತ್ರದ ಸಂಸದ ರಾಹುಲ್ ಗಾಂಧಿ ಅವರ ಲೋಕಸಭೆ ಸದಸ್ಯತ್ವವನ್ನ ಅನರ್ಹಗೊಳಿಸಲಾಗಿದೆ. ಮೋದಿ ಸರ್ನೇಮ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು. ಕೋಲಾರದಲ್ಲಿ ಹೇಳಿಕೆಯನ್ನ ನೀಡಿದ್ರು ರಾಹುಲ್ ಗಾಂಧಿ. ನಿನ್ನೆಯಷ್ಟೇ ರಾಹುಲ್ ಗಾಂಧಿಗೆ 2 ವರ್ಷ ಶಿಕ್ಷೆ ಕೂಡ ಪ್ರಕಟ ಆಗಿತ್ತು. ರಾಹುಲ್ ಗಾಂಧಿಗೆ 2 ವರ್ಷ ಶಿಕ್ಷೆ ವಿಧಿಸಿತ್ತು ಸೂರತ್ನ ಕೋರ್ಟ್. ಈ ವಿಚಾರವಾಗಿ ಜಾಮೀನನ್ನ ಪಡ್ಕೊಂಡಿದ್ರು. ಆದರೂ ಕೂಡ ಲೋಕಸಭೆ ಕಾರ್ಯದರ್ಶಿ ಉತ್ಪಲ್ ಕುಮಾರ್ ಅವರನ್ನ ಅನರ್ಹಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಇದು ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕೇವಲ ರಾಹುಲ್ ಗಾಂಧಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದ ಶಾಕ್ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ಗೆ ಈ ಚುನಾವಣೆ ಅಳಿವು ಬೀಳುವಿನ ಪ್ರಶ್ನೆ ಆಗಿದೆ. ರಾಹುಲ್ ಗಾಂಧಿ ಅವರು ಎಲ್ಲಿ ಹೋದರೂ ಕೂಡ ಏನಾದರೂ ಒಂದು ಈ ರೀತಿ ಲೂಸ್ ಟಾಕ್ ಮಾತಾಡಿಬಿಟ್ಟು ವಿವಾದಗಳನ್ನು ಸ್ವತಃ ಸೃಷ್ಟಿಸ್ಕೊಳ್ತಾರೆ. ಎಸ್, ರಾಹುಲ್ ಗಾಂಧಿ ಅನರ್ಹ ಅಂತೂ ಆಯಿತು, ಆದರೆ ಮುಂದೇನು ರಾಜಕೀಯ ಭವಿಷ್ಯ? ವಾಟ್ ನೆಕ್ಸ್ಟ್? ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್, ವಿ ಹ್ಯಾವ್ ಟು ಟಾಕ್ ಅಬೌಟ್ ಇಟ್. ಸೂರತ್ ಕೋರ್ಟ್ ಆದೇಶ ಪ್ರಶ್ನಿಸಿ ಅವರು ಮೇಲ್ಮನವಿಯನ್ನು ಸಲ್ಲಿಸಬಹುದು. ಏನೆಲ್ಲ ಆಪ್ಷನ್ಸ್ ಇದೆ ರಾಹುಲ್ ಗಾಂಧಿ ಅವರ ಮುಂದೆ ಅನ್ನೋದನ್ನು ನೋಡೋದಾದರೆ, ಗುಜರಾತ್ ಹೈಕೋರ್ಟ್ಗೆ ರಾಹುಲ್ ಗಾಂಧಿ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಹೈಕೋರ್ಟ್ ಕೂಡ ಇದೇ ತೀರ್ಪು ಎತ್ತಿ ಹಿಡಿದ್ರೆ ರಾಹುಲ್ಗೆ ಸಂಕಷ್ಟ ಅಂತೂ ಫಿಕ್ಸ್. 2 ವರ್ಷ ಜೈಲು ಫಿಕ್ಸು, 6 ವರ್ಷ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಂಗಿಲ್ಲ. ಏನಾದರೂ ಹೈಕೋರ್ಟ್ ಕೂಡ ಇದೇ ತೀರ್ಪನ್ನು ಎತ್ತಿಡಿದ್ಬಿಟ್ರೆ 2029ರ ಲೋಕಸಭೆ ಚುನಾವಣೆಗೂ ಕೂಡ ರಾಹುಲ್ ಗಾಂಧಿ ಸ್ಪರ್ಧಿಸುವಂತಿಲ್ಲ. ಒಂದು ವೇಳೆ ಸೂರತ್ ಕೋರ್ಟ್ ಆದೇಶದ ವಿರುದ್ಧ ತೀರ್ಪು ಬಂದರೆ ಆವಾಗ ರಾಹುಲ್ ಗಾಂಧಿ ಜೈಲು ಶಿಕ್ಷೆಯಿಂದ ಹಾಗೂ ಅನರ್ಹತೆಯಿಂದ ಪಾರಾಗೋದಕ್ಕೆ ಒಂದು ಅವಕಾಶ ಇದೆ. ಇಲ್ಲದೇ ಇದ್ರೆ ಅವರ ರಾಜಕೀಯ ಭವಿಷ್ಯ ಏನು ಅನ್ನೋದು ದೊಡ್ಡ ಪ್ರಶ್ನೆ. ಗುಜರಾತ್ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು, ಅಂದ್ರೆ ಸೂರತ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಏನಾದರೂ ಹೈಕೋರ್ಟ್ ಇದೇ ತರ ತೀರ್ಪು ಕೊಟ್ಬಿಟ್ರೆ 2 ವರ್ಷ ಜೈಲು ಫಿಕ್ಸು, 6 ವರ್ಷ ಚುನಾವಣೆಗೂ ಕೂಡ ಸ್ಪರ್ಧಿಸಂಗಿಲ್ಲ. ಇನ್ ಕೇಸ್ ಏನಾದರೂ ಒಂದು ವೇಳೆ ಸೂರತ್ ಕೋರ್ಟ್ ಆದೇಶದ ವಿರುದ್ಧ ಹೈಕೋರ್ಟ್ ಅಂದರೆ ಗುಜರಾತ್ ಹೈಕೋರ್ಟ್ನಲ್ಲಿ ತೀರ್ಪು ಬಂದರೆ ಆವಾಗ ಈ 2 ವರ್ಷ ಜೈಲು ಶಿಕ್ಷೆಯಿಂದ ಪಾರಾಗಬಹುದು, ಜೊತೆಗೆ ಚುನಾವಣೆಗೂ ಕೂಡ ಸ್ಪರ್ಧಿಸ್ಬೋದು. ಅಂದರೆ ಅನರ್ಹತೆಯಿಂದ ಪಾರಾಗೋದಕ್ಕೆ ಒಂದು ಅವಕಾಶ ಇದೆ. ಏನು ಮಾಡ್ತಾರೆ ಹಾಗಾದರೆ ರಾಹುಲ್ ಗಾಂಧಿ ಅವರು? ಈಗ ಅವ್ರು ಬಂದಿರುವಂಥ ಆಯ್ಕೆಗಳಿಷ್ಟೇ, ಇದನ್ನು ಬಿಟ್ಟು ಬೇರೆ ಏನು ಆಯ್ಕೆಗಳು ಉಳಿದಿಲ್ಲ ಅವ್ರ ಮುಂದೆ. ಅದಕ್ಕೆ ಹೇಳೋದು, ಸಾರ್ವಜನಿಕ ವಲಯದಲ್ಲಿ ಬದುಕನ್ನು ನಡೆಸ್ಕೊಂಡು ಹೋಗುವಾಗ ನಾಲಿಗೆಯನ್ನು ಬಹಳ ಬಹಳ ಹಿಡಿತದಲ್ಲಿ ಇಟ್ಕೊಂಡಿರಬೇಕು. ಯಾರನ್ನೋ ಟೀಕಿಸುವ ಭರದಲ್ಲಿ, ಯಾರ ವಿರುದ್ಧವೋ ಮಾತನಾಡುವಂಥ ಭರದಲ್ಲಿ, ಯಾರ ವಿರುದ್ಧವೋ ಆಕ್ರೋಶ ಹೊರಹಾಕುವಂಥ ಸಂದರ್ಭದಲ್ಲಿ ಲೂಸ್ ಟಾಕನ್ನು ಮಾತನಾಡಿಬಿಟ್ರೆ ಅಥವಾ ನಾಲಿಗೆಯನ್ನು ಹರಿದಾಗಿ ಬಿಟ್ಟುಬಿಟ್ರೆ ಈ ರೀತಿ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಅನ್ಸುತ್ತೆ ರಾಹುಲ್ ಗಾಂಧಿ ಅವರು ಏನು ಮಾತನಾಡಿದ್ರು ಎಲ್ಲೋ ಒಂದು ಕಡೆ, ಇಲ್ಲ ಅದು ಹಾಸ್ಯಾಸ್ಪದವಾಗಿರುತ್ತೆ, ಟ್ರೋಲ್ ಆಗುತ್ತೆ, ಇಲ್ಲ ಅಂದರೆ ವಿವಾದ ಸ್ವರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ಇದಿಷ್ಟು ರಾಹುಲ್ ಗಾಂಧಿ ಅವರ ಮುಂದಿರುವಂತಹ ಆಯ್ಕೆಗಳು. ಏನು ಮುಂದೇನು ಅನ್ನೋದಕ್ಕೆ ಇದಿಷ್ಟು ಆಯ್ಕೆಗಳಿದೆ ಅವ್ರ ಮುಂದೆ. ಇದರಲ್ಲಿ ಏನು ಮಾಡ್ತಾರೆ ಅವರು, ಯಾವ ಆಯ್ಕೆನ ಅಂದರೆ ಈಗ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರಾ ಸೂರತ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಅನ್ನೋದು ಕೂಡ ಇಲ್ಲಿ ನೋಡಬೇಕು. ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.